ನಮಸ್ಕಾರ ಇದು ಸುವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹುಟ್ಟುಹಬ್ಬ ಆಚರಣೆ ಮಂಡ್ಯದಲ್ಲಿ ಉಚಿತ ಕಾನೂನು ಅರಿವು ಕಾರ್ಯಕ್ರಮ ಅಕ್ಷರಧಾತೆಗೆ ನುಡಿ ನಮನ ಸೇವೆಯಲ್ಲಿ ಮುಂದುವರಿಸಲು ಆಗ್ರಹ ಅತಿಥಿ ಉಪನ್ಯಾಸಕರಿಂದ ಮಂಡ್ಯದಲ್ಲಿ ಪ್ರತಿಭಟನೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಹುದ್ದೆ ಕಾಯಂಗೊಳಿಸಲು ಒತ್ತಾಯ ದೆಹಲಿಯ ರೈತರ ಹೋರಾಟಕ್ಕೆ ಯುವಕರ ಧನಿ ಸೈಕಲ್ ಜಾಥಾ ಮೂಲಕ ಯುವ ಆಂದೋಲನ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ವಿರುದ್ಧ ಸಿಟ್ಟು ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನೆ ಯಾತ್ರೆ ಎಲ್ಲೆಲ್ಲೂ ಮೊಳಗಿದ ಜೈ ಶ್ರೀರಾಮ್ ಘೋಷಣೆ ಪೊಲೀಸರಿಂದ ಸರ್ಪಗಾವಲು ಮಂಡ್ಯದಲ್ಲಿ ಲಯನ್ಸ್ ಪ್ರಾಂತೀಯ ಸಮ್ಮೇಳನ ಕಾರ್ಯಕ್ರಮ ರೈತರಿಗೆ ಕೃಷಿ ಉಪಕರಣಗಳ ವಿತರಣೆ ರೈತರ ಕಡೆಗಣನೆಗೆ ಪ್ರಗತಿಪರ ರೈತ ಮಹಿಳೆ ಕವಿತಾ ಮಿಶ್ರಾ ವಿಷಾದ ಜನವರಿ 8ರಂದು ಶಾಸಕ ಎಂ ಶ್ರೀನಿವಾಸ್ ಪ್ರತಿಮೆ ಅನಾವರಣ ಹನಕೆರೆ ಗ್ರಾಮದಲ್ಲಿ ಅಭಿಮಾನಿಗಳಿಂದ ನೆಚ್ಚಿನ ನಾಯಕನಿಗೆ ಅಭಿನಂದನೆ ಪ್ರೊಫೆಸರ್ ಜಯಪ್ರಕಾಶ ಗೌಡ ಸಾರಥ್ಯ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ನುಡಿಭಾರತಿ ಸೇವಾ ಟ್ರಸ್ಟ್ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜಿನ ಆಶ್ರಯದಲ್ಲಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಮಂಡ್ಯದ ಸರ್ಕಾರಿ ಮಹಿಳಾ ಕಾಲೇಜಿನ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಾವಿತ್ರಿಬಾಯಿ ಫುಲೆ ಹೆಸರನ್ನು ಕೇಳದವರೇ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಹೆಸರು ಅಜರಾಮರ ಅವರ ಪತಿ ಜ್ಯೋತಿ ಪಾಪುಲೆ ಸೇರಿಕೊಂಡು ಜಂಟಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಸಾರಿದವರು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅಭಾವ ಮತ್ತು ಶಿಕ್ಷಣದ ಕೊರತೆಯನ್ನು ಮನಗಂಡು ಆ ಕಾಲದಲ್ಲೇ ಅವರಿಬ್ಬರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡುತ್ತಾರೆ ತಮ್ಮ ಮನೆಯಲ್ಲೇ ಶಿಕ್ಷಣ ಕ್ಷೇತ್ರವನ್ನು ಸ್ಥಾಪನೆ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವ ಕಾಯಕದಲ್ಲಿ ನಿರತರಾಗ್ತಾರೆ ಹಾಗಾಗಿ ಅವರನ್ನು ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಜನ್ಮದಿನಾಚರಣೆಯನ್ನು ನಿರಂತರವಾಗಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನುವಂಥದ್ದು ಈ ಕಾರ್ಯಕ್ರಮ ಮಂಡಳದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ವರದರಾಜು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆದು ವಿದ್ಯಾದಾನ ಮಾಡಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯಾಗಿದ್ದು ಅವರಿಂದಾಗಿ ನಾಡಿನ ಎಲ್ಲಾ ಹೆಣ್ಣು ಮಕ್ಕಳು ಕಲಿಯಲು ಸಾಧ್ಯವಾಯಿತು ಎಂದರು ಒಂದು ಈ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಹೇಳುವಂತ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಅನೇಕ ಕಾರ್ಯಗಳನ್ನು ಮಹಿಳೆಯರಿಗಾಗಿ ಮಾಡಿರುವಂತ ಕಾರ್ಯಗಳನ್ನು ಇವತ್ತು ನೆನೆಸಿಕೊಳ್ಳತಾ ಇದ್ದೇವೆ 1831ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನಿಸಿ ನಂತರ ಜ್ಯೋತಿರಾವ್ ಫುಲೆ ಅವರನ್ನು ಕೈಹಿಡಿದು ಅನೇಕ ಹೆಣ್ಣು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಶಾಲೆಗಳನ್ನು ತೆರೆದು ಕೊನೆಗೆ 2015ರಲ್ಲಿ ಪುಣೆ ವಿಶ್ವವಿದ್ಯಾಲಯಕ್ಕೆ ತನ್ನ ಹೆಸರನ್ನೇ ಇಡುವಷ್ಟರ ಮಟ್ಟಿಗೆ ಆ ತಾಯಿ ಬೆಳೆದಳು ಕಾರ್ಯಕ್ರಮದಲ್ಲಿ ದೊರೆಸ್ವಾಮಿ ಕಾಳಿರಯ್ಯ ಬಸವೇಗೌಡ ಕೆಬಿ ನಾರಾಯಣ ಶಿವಕುಮಾರ್ ರಜನಿರಾಜ್ ನೀನಾ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೇರಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ತಹಸೀಲ್ದಾರ್ ಎಂ ಶಿವಮೂರ್ತಿ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಸ್ವತಃ ಶ್ರಮದಾನ ಮಾಡುವ ಮೂಲಕ ಚಾಲನೆ ನೀಡಿದರು ಒಬ್ಬ ಅಧಿಕಾರಿ ಕೇವಲ ಚೇರಿಗೆ ಅಂಟಿಕೊಂಡು ಕುಳಿತುಕೊಂಡರೆ ಯಾವುದೇ ಪ್ರಗತಿ ಸಾಧ್ಯವಾಗುವುದಿಲ್ಲ ಎಸಿ ಹಾಕ್ಕೊಂಡು ಆಫೀಸಲ್ಲಿ ಕೂತ್ಕೊಂಡ್ರೆ ಯಾವುದೇ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುವುದಿಲ್ಲ ಮೊದಲು ಅಧಿಕಾರಿಗಳಾದವರು ಕಚೇರಿಯಿಂದ ಹೊರಬಂದು ಬದ್ಧತೆಯನ್ನು ತೋರಿಸ್ಬೇಕು ಆಗ ಅಲ್ಲಿ ಪ್ರಗತಿ ಸಾಧ್ಯವಾಗುತ್ತೆ ಬಹುಶಃ ತಹಸೀಲ್ದಾರ್ ಶಿವಮೂರ್ತಿ ಅವರನ್ನು ನೋಡಿದಾಗ ಕ್ರಿಯಾಶೀಲವಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಸ್ವತಃ ಅವರು ಮತ್ತು ಮುಖ್ಯಾಧಿಕಾರಿಗಳು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅಲ್ಲಿನ ಪರಿಸರವನ್ನು ಶುಚಿಗೊಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ಸ್ ಇದೆ ನೋಡ್ಕೊಂಡು ಬನ್ನಿ ಕ್ರೀಡಾಂಗಣದಲ್ಲಿ ಬೆಳೆದಿದ್ದ ಮುಳ್ಳಿನ ಗಿಡಗಳು ಪ್ಲಾಸ್ಟಿಕ್ ಹಾಗೂ ಗಾಜಿನ ಚೂರುಗಳು ಸೇರಿದಂತೆ ತ್ಯಾಜ್ಯ ವಸ್ತುಗಳನ್ನು ಪುರಸಭೆಯ ಕಸ ನಿರ್ವಹಣೆಯ ವಾಹನಕ್ಕೆ ಹಾಕಿ ಸ್ವಚ್ಛತಾ ಕಾರ್ಯ ನಡೆಸಿದರು ಶ್ರಮದಾನದಲ್ಲಿ ಭಾಗವಹಿಸಿದ್ದ ತಹಸೀಲ್ದಾರ್ ಶಿವಮೂರ್ತಿ ಮಾತನಾಡಿ ತಾಲೂಕು ಕ್ರೀಡಾಂಗಣವು ನಿರ್ವಹಣೆಯ ಕೊರತೆಯಿಂದಾಗಿ ಬಳಲುತ್ತಿದೆ ಸ್ಥಳೀಯ ಯುವಜನರನ್ನು ಒಗ್ಗೂಡಿಸಿ ಕ್ರೀಡಾಂಗಣದ ಮೇಲ್ವಿಚಾರಣೆಗೆ ಸಮಿತಿಯನ್ನು ರಚಿಸಿ ಕ್ರೀಡಾಂಗಣಕ್ಕೆ ಕಾಯಕಲ್ಪ ನೀಡಲಾಗುವುದು ಕ್ರೀಡಾಂಗಣದ ಮೂಲಭೂತ ಕೊರತೆಗಳ ಬಗ್ಗೆ ಕ್ಷೇತ್ರದ ಶಾಸಕರಾದ ಸಚಿವ ಡಾ ನಾರಾಯಣಗೌಡರ ಗಮನಕ್ಕೆ ತರಲಾಗಿದೆ ಸಿಂಥೆಟಿಕ್ ಜಾಗಿಂಗ್ ಟ್ರ್ಯಾಕ್ ಸುಸಜ್ಜಿತ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೆ ಏರಿಸಲು ಮನವಿ ಸಲ್ಲಿಸಲಾಗಿದೆ ಕೆಲವೇ ತಿಂಗಳುಗಳಲ್ಲಿ ತಾಲೂಕು ಕ್ರೀಡಾಂಗಣವು ಸಮಗ್ರ ಅಭಿವೃದ್ಧಿಯಾಗಲಿದೆ ಎಂದು ತಹಸೀಲ್ದಾರ್ ಶಿವಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದರು ಕ್ರೀಡಾಂಗಣವನ್ನು ಸಮಾಧಾನದ ಮೂಲಕ
ವಕೀಲರಾದಂತ ನಮ್ಮ ಪ್ರವೀಣ್ರವರನ್ನ ಕೇಳಿದ್ರು. ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ಸರ್ವರು ಮತ್ತು ಎಲ್ಲ ಈ ಕ್ರೀಡಾಂಗಣಕ್ಕೆ ಬರುವಂತ ಎಲ್ಲ ಕ್ರೀಡಾಸಕ್ತರೆಲ್ಲರೂ ಸೇರಿ ಕೂಡ ಇವತ್ತು ಕ್ರೀಡಾಂಗಣವನ್ನು ಸ್ವಚ್ಛತೆ ಮಾಡ್ತಿದ್ವಿ. ಇನ್ ಮುಂದೆ ಇಲ್ಲಿ ಒಂದು ಸಮಿತಿ ಮಾಡಬೇಕು ಅನ್ಕೊಂಡಿದ್ವಿ. ಇದೆಲ್ಲ ಸ್ವಚ್ಛತೆ ಆದ್ರೆ ಒಂದು ಕ್ರೀಡಾಂಗಣ ಇತರ ರಕ್ಷಣಾ ಸಮಿತಿ ಅಂತ ಮಾಡಿ ಪ್ರತಿ ತಿಂಗಳು ಕೂಡ ಈ ಕ್ರೀಡಾಂಗಣವನ್ನ ಸ್ವಚ್ಛತೆ ಮಾಡಿ ಒಂದು ಸುಂದರವಾಗಿ ಇಟ್ಕೊಳ್ಳೋದಕ್ಕೆ ಒಂದು ಕಾರ್ಯಕಲ್ಪವನ್ನು ರೂಪಿಸ್ತಿದ್ವಿ. ಇವತ್ತು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಇವತ್ತು ಚಾಲನೆ ಕೊಟ್ಟಿದ್ವಿ. ಇದೇ ರೀತಿ ಸಮಾಧಾನ ಕಾರ್ಯಕ್ರಮ ಪ್ರತಿಯೊಂದು ಮುಂದುವರಿಲಿ ಅಂತೇಳಿ ಎಲ್ಲರನ್ನು ಈ ಸಂದರ್ಭದಲ್ಲಿ ಸತೀಶ್ ಕುಮಾರ್, ಪ್ರವೀಣ್ ಕುಮಾರ್, ನಾರಾಯಣ ಗೌಡ, ಪರಮೇಶ್ ನಾಯಕ್, ಬ್ಯಾಟರಾಯಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ ಒಂದು ವರ್ಷದಿಂದ ಉದ್ಯೋಗವಿಲ್ಲದೆ ಅಕ್ಷರಶಃ ಬೀದಿಗೆ ಬಿದ್ದಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮನ್ನು ಸೇವೆಯಲ್ಲಿ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ನಿರಂತರವಾದ ಪ್ರತಿಭಟನೆಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲ. ಕಳೆದ ಒಂದು ವರ್ಷದಿಂದ ಅಕ್ಷರಶಃ ಅವರೇ ಹೇಳಿರುವಂಗೆ ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ಅವರ ಬದುಕು ಮೂರಬಟ್ಟಿಯಾಗಿದೆ. ಅವರ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಕಷ್ಟಕರ ಸ್ಥಿತಿಯಲ್ಲಿದೆ. ಬದುಕನ್ನು ನಡೆಸೋದು ಕೂಡ ಸಂಕೀರ್ಣ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಅತಿಥಿ ಉಪನ್ಯಾಸಕರನ್ನ ಈ ರೀತಿ ಕಡೆಗಣಿಸ್ತಿದೆ ಅನ್ನುವಂತಹ ಸಹಜವಾದಂಥ ಅನುಮಾನ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಕೆ ಟಿ ಶ್ರೀಕಂಠೇಗೌಡರು ಕೂಡ ದನಿಯೆತ್ತಿದ್ದಾರೆ. ಹೋರಾಟದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಆದರೆ ಸರ್ಕಾರ ಈ ಬಗ್ಗೆ ದನಿಯೆತ್ತುತ್ತಿಲ್ಲ, ಸ್ಪಂದನೆ ತೋರುತ್ತಿಲ್ಲ. ಹೋರಾಟ ಕೂಡ ಕಡಿಮೆಯಾಗಿಲ್ಲ, ಮತ್ತೆ ಹೋರಾಟ ಮುಂದುವರೆದಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರ ನೇತೃತ್ವದಲ್ಲಿ ಜಮಾವಣೆಗೊಂಡಿದ್ದ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹಿತರಕ್ಷಣಾ ಸಮಿತಿಯ ಸದಸ್ಯರು ತಮ್ಮ ಸೇವೆಯನ್ನು ಮುಂದುವರಿಸಬೇಕು ಎಂದು ಘೋಷಣೆಗಳನ್ನು ಕೂಗಿದರು. ನಂತರ ಮಾತನಾಡಿದ ಶಾಸಕ ಕೆಟಿ ಶ್ರೀಕಂಠೇಗೌಡ, ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳದಿದ್ದರೆ ಪದವಿ ಕಾಲೇಜುಗಳು ನಡೆಯುವುದೇ ಇಲ್ಲ. ಹಾಗಿದ್ದರೂ ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳದೆ ವಿದ್ಯಾರ್ಥಿಗಳಿಗೆ ಅನ್ಯಾಯವೆಸಗುತ್ತಿದೆ. ಶೀಘ್ರವೇ ಅವರನ್ನು ಪ್ರಸಕ್ತ ವರ್ಷಕ್ಕೆ ನೇಮಿಸಿಕೊಳ್ಳಬೇಕು ಹಾಗೂ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಅವರನ್ನು ಕಾಯಂಗೊಳಿಸಬೇಕು ಎಂದು ಆಗ್ರಹಿಸಿದರು. ಕಳೆದ 15-20 ವರ್ಷಗಳಿಂದ ಯಾವುದೇ ಸೇವಾ ಭದ್ರತೆಯನ್ನು ಕೊಡದೇ ಇರತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ವಿಚಾರ. ಇವರನ್ನು ಯಥಾವತ್ತಾಗಿ ಮುಂದಿನ ಶೈಕ್ಷಣಿಕ ಅವಧಿಗೆ ಮುಂದುವರಿಸುವುದರ ಜೊತೆಗೆ ಈಗಾಗಲೇ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಏನು ಸೇವಾ ಭದ್ರತೆಯನ್ನು ನೀಡಿದ್ದಾರೋ ಅದೇ ಮಾದರಿಯಲ್ಲಿ ಇವರಿಗೂ ಕೂಡ ಸೇವಾ ಭದ್ರತೆಯನ್ನು ನೀಡಬೇಕು. ಪೂರ್ಣಕಾಲಿಕ ಕರ್ತವ್ಯ ನಿರ್ಣಯ ಮಾಡಲಿಕ್ಕೆ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾಧ್ಯಕ್ಷ ಪರಮೇಶ್, ವರ್ಷದ 12 ತಿಂಗಳ ವೇತನ ನೀಡಬೇಕು ಹಾಗೂ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ವೇತನ ಸಹಿತ ಹೆರಿಗೆ ರಜಾ ನೀಡಬೇಕು ಎಂದು ಆಗ್ರಹಿಸಿದರು. ನಮಗೆ ಸೇವಾ ಭದ್ರತೆಯನ್ನು ಎಲ್ಲ 14,500 ಜನ ಅತಿಥಿ ಉಪನ್ಯಾಸಕರಿಗೂ ಕೂಡ ಸೇವಾ ಭದ್ರತೆಯನ್ನು ನೀಡಬೇಕು. ಮತ್ತು ಪ್ರಸಕ್ತ ಈ ಒಂದು 2020-21 ಸಾಲಿನಲ್ಲ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮನ್ನು ಮುಂದುವರಿಸಬೇಕು. ಮತ್ತು ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಕಾಯಂ ಅಧ್ಯಾಪಕರಂತೆ ವೇತನ ಸಹಿತ ಹೆರಿಗೆ ಭತ್ಯವನ್ನು ನೀಡಬೇಕು, ರಜೆ ನೀಡಬೇಕು. ಪ್ರತಿಭಟನೆಯ ನೇತೃತ್ವವನ್ನು ಪುಟ್ಟರಾಮೇಗೌಡ, ಚಲುವರಾಜ್, ಕುಮಾರ್, ಎಸ್ ಮಂಜು, ಜಿ ವಿ ರಮೇಶ್, ದಾಕ್ಷಾಯಿಣಿ ಸೇರಿದಂತೆ ಇತರರು ವಹಿಸಿದ್ದರು. ಕೃಷಿ ಕಾಯ್ದೆಗಳು, ವಿದ್ಯುತ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಯುವಜನರು ಕೈಜೋಡಿಸಬೇಕೆಂದು ಜಾಗೃತಿ ಮೂಡಿಸುವ ಸಲುವಾಗಿ ಜನವರಿ 1 ಆರಂಭವಾಗಿರುವ ದೇಶಪ್ರೇಮಿ ಯುವಾಂದೋಲನ ಸೈಕಲ್ ಜಾಥಾ ಮಂಡ್ಯ ನಗರಕ್ಕೆ ಆಗಮಿಸಿತು. ನಿಜಕ್ಕೂ ದೆಹಲಿಯ ರೈತರ ಹೋರಾಟ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ದಿನವನ್ನು ನೆನಪು ಮಾಡುವಂತಹ ಸಂದರ್ಭವನ್ನು ನಮಗೆ ತರ್ತಾ ಇದೆ. ಗಾಂಧೀಜಿ ಹೇಗೆ ಸ್ವಾತಂತ್ರ್ಯ ತಂದುಕೊಡಲು ಸಾರಥ್ಯ ವಹಿಸಿಕೊಂಡಿದ್ರು ಅದೇ ಮಾದರಿಯಲ್ಲಿ ದೆಹಲಿಯಲ್ಲಿ ಒಂದು ದೊಡ್ಡ ಹೋರಾಟ ನಡೀತಿದೆ. ಅದರಲ್ಲೂ ನಿನ್ನೆಯಂತೂ ದೆಹಲಿಯಲ್ಲಿ ಧಾರಾಕಾರ ಮಳೆ ಬಂದು ಅವರ ಪರಿಸ್ಥಿತಿ ನೋಡೋಕ್ಕಾಗೋದಿಲ್ಲ. ಅಂತಹ ಸಂಕೀರ್ಣ ಸ್ಥಿತಿಯಲ್ಲಿ ಹೋರಾಟ ನಡೀತಿದೆ. ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಪ್ರತಿದಿನ ಮಾತುಕತೆ ವಿಫಲ, ಪ್ರತಿದಿನ ಮಾತುಕತೆ ವಿಫಲ ಇದೇ ಆಗ್ತಾ ಇದೆ. ಆದರೆ ರೈತರ ಸ್ಪಂದನೆಗೆ ಯಾರೂ ಕೂಡ ಮುಂದಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಯುವಾಂದೋಲನ ಅನ್ನುವಂಥದ್ದು ಅತ್ಯಂತ ಭಾಳ ಮುಖ್ಯವಾದ ಹೋರಾಟ ಅಂತ ಅನ್ಸುತ್ತೆ ನಮಗೆ. ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ಯುವಜನರು ರೈತರ ಸ್ಪಂದನೆಗೆ ಕೈಜೋಡಿಸ್ತಿದ್ರೆ ನಿಜಕ್ಕೂ ಕೂಡ ಅನಾಥ ಪ್ರಜ್ಞೆ ಅವರನ್ನು ಕಾಡುತ್ತೆ. ಇದು ಭಾಳ ಒಳ್ಳೆಯ ಕೆಲಸ. ಅದು ಮಂಡ್ಯ ನಗರಕ್ಕೆ ಆ ಜಾಥಾ ಆಗಮಿಸಿದಾಗ ಅತ್ಯಂತ ಅದ್ದೂರಿಯಾಗಿ ಅವರನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ. ಇದು ದೇಶ ಪ್ರೇಮಿ ಯುವಾಂದೋಲನ ಅನ್ನುವಂಥದ್ದು ನಿಜಕ್ಕೂ ಕೂಡ ಅದು ಸಾಥ್ ಕೊಡುವಂಥ ಹೋರಾಟ ಅನಿಸುತ್ತೆ. ಆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ನಗರಕ್ಕೆ ಆಗಮಿಸಿದ ಸೈಕಲ್ ಜಾಥಾವನ್ನು ಪ್ರಗತಿಪರ ಚಿಂತಕರು ಸರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯುವಕರು ಘೋಷಣೆಗಳನ್ನು ಕೂಗಿದರು. ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದಿಲ್ಲ.
ನಂತರ ಮಾತನಾಡಿದ ಪುಷ್ಪಲತಾ, ದೇಶದ ಅನ್ನದಾತ ಸಂಕಷ್ಟದಲ್ಲಿದ್ದು ಅವನಿಗೆ ನಾವೆಲ್ಲರೂ ಬೆನ್ನೆಲುಬಾಗಬೇಕಿದೆ, ಹಾಗಾಗಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ರೈತರ ಹೋರಾಟಕ್ಕೆ ಕೈಜೋಡಿಸಲು ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು. ಮಳೆ ಎಂದಲೇ, ಚಳಿ ಎಂದಲೇ, ಗಾಳಿ ಎಂದಲೇ ಅವರು ಸುಮಾರು 40 ಜನ ರೈತರು ಈಗಾಗಲೇ ಮರಣ ಹೊಂದಿದ್ದಾರೆ. ಕರ್ನಾಟಕದಲ್ಲಿ ಐಕ್ಯ ಹೋರಾಟದ ಸಮಿತಿಯಿಂದ ನಾವು ಈ ಒಂದು ಜಾಥಾವನ್ನು ಕೈತಗೊಂಡು ದೇಶಪ್ರೇಮಿ ಯುವ ಆಂದೋಲನದ ಮೂಲಕ ಈ ಜಾಥಾವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಜಾಥಾ ರಾಮನಗರದ APMC ಚಾಲನೆಗೊಂಡು ಇವಾಗ ಇವತ್ತು ಮಂಡ್ಯಕ್ಕೆ ತಲುಪಿದೆ. ರಾಮನಗರದಿಂದನೂ ಸಹ ನಾವು ಸೈಕಲ್ ಜಾಥಾದಲ್ಲಿ ಸುಮಾರು 10-15 ಜನ ನಾವು ಸೈಕಲ್ ಜಾಥಾವನ್ನು ಮಾಡ್ಕೊಂಡು ಬರ್ತಿದ್ದೀವಿ. ಮುಖ್ಯವಾಗಿ ಏನು ಈ ಕಾಯ್ದೆಗಳ ತಪ್ಪು ಒಪ್ಪುಗಳೇನಿದೆ, ಸರಿ ತಪ್ಪುಗಳು, ಕಾಯ್ದೆಯಿಂದ ಏನು ಅಪಾಯ ರೈತರಿಗೆ ಆಗ್ತಿದೆ ಅನ್ನೋದ್ರ ವಿಚಾರನ ನಾವು ಹಳ್ಳಿಗಳಿಗೆ, ಹಳ್ಳಿಯ ಜನಕ್ಕೆ ನಾವು ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜಾಥಾವನ್ನು ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ವಿಶ್ವನಾಥ್, GT ವೀರಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣದಲ್ಲಿ ಹನುಮಾನ್ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಅದ್ಧೂರಿಯಾಗಿ ನಡೆಯಿತು. ಹನುಮಾನ್ ಮಾಲಾಧಾರಿಗಳು ಭಗವದ್ವಜಗಳನ್ನು ಬೀಸಿ ಭಕ್ತಿಭಾವ ಮೆರೆದರು. ಪ್ರತಿ ವರ್ಷ ಶ್ರೀರಂಗಪಟ್ಟಣದಲ್ಲಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಮಾಲಾಧಾರಿಗಳು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಇದು ಒಂದು ರೀತಿ ಪೊಲೀಸರಿಗೆ ಬಿಸಿ ತುಪ್ಪ, ಯಾಕಂತಂದರೆ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಶ್ರೀರಂಗಪಟ್ಟಣ, ಐತಿಹಾಸಿಕ ಸ್ಥಳ ಇರುವಂಥ ವಿಚಾರ. ಹಾಗಾಗಿ ಈ ಯಾತ್ರೆಯ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆ ಅತ್ಯಂತ ಗಂಭೀರವಾಗಿರುತ್ತೆ. ಸಂಕೀರ್ತನ ಯಾತ್ರೆ ಬಂದಾಗ ಮೈಸೂರು ಬೆಂಗಳೂರು ರಸ್ತೆ ಸಂಚಾರ ಅಂತೂ ಅಧ್ವಾನವಾಗುತ್ತೆ. ಸುಮಾರು 30 ಗಂಟೆಗಳ ಕಾಲ ಅಲ್ಲಿ ವಾಹನ ದಟ್ಟಣೆಯಾಗುತ್ತೆ ಮತ್ತು ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಅನ್ನುವಂಥದ್ದು. ಅಂತೂ ಯಾವುದೇ ತೊಂದರೆ ಇಲ್ಲದೆ ಯಾತ್ರೆ ಮುಗಿದಿದೆ ಅನ್ನುವಂಥ ರಿಪೋರ್ಟ್ ಬಂದಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪಟ್ಟಣದ ಗಂಜಾಮನ ಆಂಜನೇಯ ದೇವಾಲಯದಿಂದ ಆರಂಭವಾದ ಯಾತ್ರೆ KG ರಸ್ತೆ, ಆಸ್ಪತ್ರೆ ಮಾರ್ಗ, ಕುವೆಂಪು ವೃತ್ತ, ಪುರಸಭೆ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮೂಲಕ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಮೈದಾನ ತಲುಪಿತು. ಸಂಕೀರ್ತನಾ ಯಾತ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ದಾಟುವ ಸಂದರ್ಭದಲ್ಲಿ ಅರ್ಧ ತಾಸಿಗೂ ಹೆಚ್ಚು ಕಾಲ ವಾಹನ ಸಂಚಾರ ಬಂದಾಗಿತ್ತು. ಹನುಮ ಮಾಲಾಧಾರಿಗಳು ಹೆದ್ದಾರಿಯಲ್ಲಿ ಭಗವದ್ವಜಗಳನ್ನು ಬೀಸಿದರು. ಹನುಮಂತ, ಶ್ರೀರಾಮ, ಸೀತೆ, ಲಕ್ಷ್ಮಣರ ಘೋಷಣೆಗಳು ಮೊಳಗಿದವು. ಹನುಮಾನ್ ಮಾಲಾಧಾರಿಗಳ ಮೇಲೆ ಕೆಲವರು ಪುಷ್ಪವೃಷ್ಟಿ ಮಾಡಿದರು. ರಂಗವಲ್ಲಿ ತಳಿರು ತೋರಣ ಕಟ್ಟಿ ಸ್ವಾಗತಿಸಿದರು. ಮಾಲಾಧಾರಿಗಳಿಗೆ ಅಲ್ಲಲ್ಲಿ ಹಣ್ಣು ಪಾನಕ ವಿತರಿಸಲಾಯಿತು. ಸಂಕೀರ್ತನ ಯಾತ್ರೆಯ ನಿಮಿತ್ತ ಪಟ್ಟಣದ ಟಿಪ್ಪು ಮಸೀದಿ ಬೇಸಿಗೆ ಅರಮನೆ ಬಳಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಮಸೀದಿಯತ್ತ ಕಾಲಿಡದಂತೆ ಬ್ಯಾರಿಕೇಡ್ ಬೇಲಿ ನಿರ್ಮಿಸಲಾಗಿತ್ತು. ಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತೀಯ ಕಾರ್ಯದರ್ಶಿ ಕೇಶವಮೂರ್ತಿ, ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪು ಮಸೀದಿ ಇರುವ ಜಾಗದಲ್ಲಿ ಹನುಮಂತನ ದೇಗುಲವಿತ್ತು, ಅದೇ ಸ್ಥಳದಲ್ಲಿ ಮತ್ತೆ ದೇವಾಲಯ ಕಟ್ಟಲು ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ, ಕೃಷ್ಣ ಭಟ್, ಬಸವರಾಜು, ಕೆ ಚಂದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಭೀಕರವಾಗಿ ಹತ್ಯೆಗೊಳಗಾದ ಮದ್ದೂರು ತಾಲೂಕಿನ ನವಿಲೆ ಗ್ರಾಮದ ವಕೀಲ ರವೀಂದ್ರರವರ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಸೆರೆ ಹಿಡಿಯಬೇಕು ಎಂದು ಅಖಿಲ ಭಾರತ ವಕೀಲರ ಒಕ್ಕೂಟದ ಮಂಡ್ಯ ಜಿಲ್ಲಾ ಸಮಿತಿ ಅಧ್ಯಕ್ಷರಾದಂತಹ ವಿಶ್ವನಾಥ್ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರವೀಂದ್ರರವರು ಕ್ರಿಯಾಶೀಲ ವಕೀಲರಾಗಿದ್ದು ಅವರು ಗ್ರಾಮದ ಅಕ್ಕಪಕ್ಕ ನಡೆಯುತ್ತಿದ್ದ ಮರಳು ಮಾಫಿಯಾ ಬಗ್ಗೆ ಧ್ವನಿ ಎತ್ತಿದ್ದರು. ಗ್ರಾಮದವರ ಹೇಳಿಕೆಯ ಪ್ರಕಾರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿಯೂ ವೈರತ್ವ ಬೆಳೆದಿತ್ತು, ಹಾಗಾಗಿ ಎಲ್ಲ ಆಯಾಮಗಳಲ್ಲಿಯೂ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಟೀಮ್ ಕೂಡ ಅವತ್ತು ರಾತ್ರಿಯಲ್ಲಿ ಇತ್ತು. ನಾವು ಕೂಡ ಆ ಅಪರಾಧ ಕೃತ್ಯ ನಡೆದ ಜಾಗಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ರಕ್ತ ಚೆಲ್ಲಾಡಿತ್ತು ಮತ್ತು ಅವರ ದೇಹದ ಮೇಲೆ ಸಾಕಷ್ಟು ಹಲ್ಲೆ ಆಗಿ ಗಾಯಗಳಾಗಿ ರಕ್ತಸ್ರಾವಾಗಿದ್ದು ಮೂಗು ಬಾಯಿ ಕಿವಿಲೆಲ್ಲ ರಕ್ತಸ್ರಾವಾಗಿದ್ದು ದೃಶ್ಯವನ್ನು ಕೂಡ ನಾವು ನೋಡಿದ್ವಿ. ಬಹಳ ಬರ್ಬರವಾಗಿ ಆ ವಕೀಲರನ್ನ ಕೊಲೆ ಮಾಡಿದ್ರು. ಒಕ್ಕೂಟದ ರಾಜ್ಯ ಸಂಚಾಲಕ ಶ್ರೀನಿವಾಸ್ ಮಾತನಾಡಿ, ಇತ್ತೀಚಿನ ದಿನಮಾನಗಳಲ್ಲಿ ವಕೀಲರ ಮೇಲೆ ಹಲ್ಲೆ ಮತ್ತು ಹತ್ಯೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ವಕೀಲರಿಗೆ ಕಾನೂನಾತ್ಮಕ ರಕ್ಷಣೆ ದೊರೆಯಬೇಕಿದೆ ಎಂದು ಆಗ್ರಹಿಸಿದರು. ನಾವು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇಡೀ ರಾಜ್ಯಾದ್ಯಂತ ಏನು ಸರ್ಕಾರದ ಗಮನವನ್ನ ಸೆಳೆಯಲಿಕ್ಕೆ ಇಚ್ಛಪಡ್ತೇವೆ ಅಂತಂದ್ರೆ, ವಕೀಲರು ಕೂಡ ವೃತ್ತಿ ನಿರತ ವಕೀಲರಿಗೆ ಒಂದು ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ತಿಮ್ಮೇಗೌಡ, ನವೀನ್, ರಾಜೇಂದ್ರ, ಬೋರಲಿಂಗೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕು ಶಾಮಿಯಾನ ಮಾಲೀಕರ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ರೈತರ ಸೊಸೈಟಿ ಆವರಣದಲ್ಲಿ ನಡೆಯಿತು. ಶಾಮಿಯಾನ ಮಾಲೀಕರ ಸೌಹಾರ್ದ ಸಹಕಾರಿ ಸಂಘ ಅಂತಂದರೆ
ಶಾಮಿಯಾನ ಏನಿದೆ ಆ ಚೌಕಟ್ಟಿನಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಕ್ಕಂಥವರು, ಹೀಗೆ ಎಲ್ಲರೂ ಸೇರಿಕೊಂಡು ಒಂದು ಸಂಘವನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೊಂದು ಕಾರಣ ಇದೆ. ಕೊರೋನಾ ಸಂದರ್ಭದಲ್ಲಿ ಉಂಟಾದಂತಹ ಗೊಂದಲ, ಆ ಬದುಕಿನ ಸಂಕಷ್ಟವನ್ನು ಸೆರೆಹಿಡಿಯುವ ರೀತಿ ಅಲ್ಲಾದಂಥ ತುಮಲಗಳು ಈ ಸಂಘ ಬರಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ರಮೇಶ್ರವರು ಅದರ ಅಧ್ಯಕ್ಷರು ಅನಿಸುತ್ತೆ, ಆ ಅಧ್ಯಕ್ಷರು ಅವರೇ ನನ್ನ ಪ್ರಕಾರ, ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅಂದರೆ ಯಾರು ಸಂಕಷ್ಟದಲ್ಲಿರ್ತಾರೆ ಅವರಿಗೆ ಈ ಸಹಕಾರಿ ಸಂಘದ ಮೂಲಕ ನೆರವನ್ನು ನೀಡುವಂಥದ್ದು, ಒಂದು ರೀತಿ ನಾವು ನಿಮ್ಮ ಜೊತೆ ಇದ್ದೇವೆ ಎನ್ನುವಂತಹ ಭಾವವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಸಹಕಾರಿ ಸಂಘ ಮಾಡಿದೆ. ಶಾಸಕ ಎಂ ಶ್ರೀನಿವಾಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬಂದು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಶ್ರೀನಿವಾಸ್ ರವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸಂಘವು ಯಶಸ್ವಿಯಾಗಲಿ, ಶಾಸಕರ ಅನುದಾನದಲ್ಲಿ ಸಹಕಾರ ಸಂಘಕ್ಕೆ ಸಹಾಯ ಹಸ್ತ ನೀಡಲಾಗುವುದು ಎಂದರು. ಅದನ್ನು ದುಡಿದು ನಾವು ಮೈಗೆ ಉಳಿಸ್ಕೊಂಡು ರಮೇಶ್ ಅವರು ಈ ಸೌಂದರ್ಯ ಸಹಕಾರ ಸಂಘವನ್ನು ಮಾಡಿದ್ದಾರೆ. ಇದಕ್ಕೆ ಅನೇಕ ಸಹಕಾರಗಳು ಬೇಕಾಗ್ತದೆ. ಮೇನಾಗಿ ಅಪೆಕ್ಸ್ ಬ್ಯಾಂಕಿನ ಅಶೋತ್ರವರಿದ್ದಾರೆ, ಅವರು ಮತ್ತು ಡಿ ಸಿ ಬ್ಯಾಂಕ್ನವರು. ಇದು ಕೋಆಪರೇಟಿವ್ ಸೆಕ್ಟರ್ ಆದ್ದರಿಂದ ಅವರ ಕೆಳಗೆ ಬರ್ತದೆ. ಅವ್ರು ಮುಂಚೆ ಮಾಡಿದ್ರೆ ಏನು ಬೇಕಾದ್ರು ಕೊಡ್ಬೋದು. ಒಂದ್ಸಲಿ ನಾನು ಅಪೆಕ್ಸ್ ಬ್ಯಾಂಕಿಂದ ಎಲ್ಲ ಮಿಲ್ಕ್ ಸೊಸೈಟಿಗಳಿಗೆ 1 ಲಕ್ಷ 7 ಲಕ್ಷ ಕೊಡಿಸಿದೆ. ಆ ಥರ ಮಾಡ್ಬೋದು. ಇವರು ಸಂಘದ ಅಧ್ಯಕ್ಷರಾದ ರಮೇಶ್ ರವರು ಮಾತನಾಡಿ, ನಮ್ಮ ಬ್ಯಾಂಕಿನಲ್ಲಿ ಶಾಮಿಯಾನ ಮಾಲೀಕರು, ಆರ್ಕೆಸ್ಟ್ರಾ ನೌಕರರು, ಫ್ಲವರ್ ಡೆಕೋರೇಷನ್, ಕಲ್ಯಾಣ ಮಂಟಪದ ಮಾಲೀಕರು, ಅಡಿಗೆ ಭಟ್ಟರು ಎಲ್ಲ ಇರಲಿದ್ದು ಆರ್ಥಿಕ ಸಂಕಷ್ಟ ಎದುರಿಸಿದವರಿಗೆ ಸಹಕಾರ ನೀಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಅಮರಾವತಿ ಅಶ್ವಥ್, ಪುಷ್ಪಲತಾ, ಅಶೋಕ್, ಚೇತನ್ ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಲೇನ್ ಸಂಸ್ಥೆಗಳ ಒಕ್ಕೂಟ ಮಂಡ್ಯ ಜಿಲ್ಲೆ 317A ಪ್ರಾಂತ್ಯ 1 ಪ್ರಾಂತೀಯ ಸಮ್ಮಿಲನ ಕಾರ್ಯಕ್ರಮ ಮಂಡ್ಯನಗರದ ಶಶಿಕಿರಣ ಕನ್ವೆನ್ಷನ್ ಹಾಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ರೈತರಿಗೆ ನೊಗ, ನೇಗಿಲು ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಅಂತಾರಾಷ್ಟ್ರೀಯ ಲೇನ್ಸ್ ಸಂಸ್ಥೆಯ ಒಕ್ಕೂಟ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದ ಇದೆ. ಹಲವಾರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದೆ. ಭಾಳ ವಿಶೇಷ ಏನು ಅಂತಂದರೆ, ರೈತರು ಸಂಕಷ್ಟದಲ್ಲಿರುವಂತಹ ಇವತ್ತಿನ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ ನೊಗ, ನೇಗಿಲು ಸೇರಿದಂತೆ ವಿವಿಧ ಕೃಷಿ ಉಪಕರಣಗಳನ್ನು ನೀಡುವುದು ಅದು ಬಹಳ ಗೌರವಯುತವಾದಂಥ ಕೆಲಸ. ಯಾಕಂತಂದರೆ ರೈತರಿಗೆ ಒಂದು ಸ್ಪಂದನೆ, ಒಂದು ನೆರವು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಅನ್ನುವಂಥದ್ದು ಈ ಬಗ್ಗೆ ಒಂದು ವರದಿ ಇದೆ. ಕಾರ್ಯಕ್ರಮವನ್ನು ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಚಂದ್ರಶೇಖರ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದ ಪ್ರಗತಿಪರ ರೈತ ಮಹಿಳೆ ಕವಿತಾ ಮಿಶ್ರಾ, ಸಮಾಜದಲ್ಲಿ ರೈತ ಎಂದರೆ ಕೇವಲವಾಗಿ ಮಾತನಾಡಲಾಗುತ್ತದೆ, ಅವರು ಬೆವರು ಸುರಿಸಿ ದುಡಿದರೆ ಮಾತ್ರ ಕುಳಿತು ತಿನ್ನಲು ಸಾಧ್ಯ ಎಂದರು. ನಂತರ ರೈತರಿಗೆ ವಿವಿಧ ಕೃಷಿ ಉಪಕರಣಗಳನ್ನು ವಿತರಿಸಲಾಯಿತು. ನಂತರ ಮಾತನಾಡಿದ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಜಿಎನ್ ರಮೇಶ್, ಲಯನ್ಸ್ ಒಕ್ಕೂಟಗಳು ರೈತರಿಗೆ ಅನುಕೂಲವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಅವರಿಗೆ ಆತ್ಮಸ್ಥೈರ್ಯ ತುಂಬುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ಲಯನ್ ಪ್ರಮೀಳಾ, ಲಯನ್ ಮೋಹನ್ ಕುಮಾರ್, ಲಯನ್ ದೇವೇಗೌಡ, ಲಯನ್ ಮಂಜುಳಾ ಉದಯಶಂಕರ್, ಲಯನ್ ನಾಗರಾಜು, ಲಯನ್ ರಾಧಾ ಪುರುಷೋತ್ತಮ್, ಲಯನ್ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದರೆ ನಿಮ್ಮ ರೀತಿಯಲ್ಲಿ ಏನಿರುತ್ತೆ, ಕೇಕ್ ಕಟ್ ಮಾಡೋದು, ಸಂಭ್ರಮಿಸೋದು, ಮುಖಕ್ಕೆಲ್ಲ ಬಳ್ಕೊಂಡೋದು ಕೇಕನ್ನು, ಈ ರೀತಿ ಏನನ್ನು ಮಾಡ್ತಿರ್ತೀವಿ. ಆದರೆ ಇಲ್ಲೊಂದು ಅಪರೂಪದ ಹುಟ್ಟುಹಬ್ಬ ನಡೆಯುತ್ತೆ. ಏನು ಅಂತಂದರೆ ಆ ಸಂಭ್ರಮದಲ್ಲಿ ಕೇಕ್ ಇರುವುದಿಲ್ಲ, ಕೇಕ್ ಕಟ್ ಮಾಡೋದಿಲ್ಲ, ಯಾವುದೇ ಸಂಭ್ರಮ ಇರುವುದಿಲ್ಲ. ಅಲ್ಲಿ ಸುಗ್ಗಿಯ ಕುಣಿತ ಇರುತ್ತೆ, ಜಾನಪದ ಸೊಗಡಿರುತ್ತೆ, ನೆಲದ ಸೊಗಡಿರುತ್ತೆ, ಎಲ್ಲ ಆಯಾಮಗಳು ಅಲ್ಲಿ ಪ್ರಜ್ವಲಿಸುತ್ತವೆ. ಈ ಘಟನೆ ಅಥವಾ ಈ ಕಾರ್ಯಕ್ರಮದಲ್ಲಿದ್ದು ಮಂಡ್ಯದ ಮಾಂಡವ್ಯ ಇ ಮೋಟರ್ಸ್ ಮಾಲೀಕರಾದಂಥ ವಿನಯ್ ಕುಮಾರ್ ಹಾಗೂ ಶ್ರೀಮತಿ ರೂಪಾ ದಂಪತಿಗಳ ಸುಪತ್ರಿಯ ಚಾರಣ ವಿಸ್ಮಯರವರ ಮೊದಲನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಂಡ್ಯನಗರದ ಹೊರವಲಯದಲ್ಲಿರುವ ಅಗ್ರಿ ಕ್ಲಬ್ನಲ್ಲಿ ಜಾನಪದ ಸಂಜೆ ಅನ್ನುವಂಥ ಕಾರ್ಯಕ್ರಮದ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ನಿಜಕ್ಕೂ ಇದು ಮಾದರಿ ಆಗಬೇಕು ಅಂತ ನನಗನ್ಸುತ್ತೆ. ಯಾಕಂತಂದರೆ ಹುಟ್ಟುಹಬ್ಬವನ್ನು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಒಂದು 10-20 ಕೆಜಿ ಕೇಕ್ ಕಟ್ಟನ್ನು ಕಟ್ ಮಾಡಿ ಬೇಕೋ ಬೇಡವೋ ವೇಸ್ಟ್ ಮಾಡಿ ರಂಪಾಟ ಮಾಡ್ತೀವಿ.
ಅದೊಂದು ಅರ್ಥ ಇಲ್ಲದ ಕಾರ್ಯಕ್ರಮ ಆಗುತ್ತೆ. ಆದರೆ ಭಾಗಶಃ ಈ ಕಾರ್ಯಕ್ರಮ ಅಲ್ಲಿ ನಿಜಕ್ಕೂ ಒಂದು ಜಾನಪದ ಜಾತ್ರೆ, ಜಾನಪದ ಸಮ್ಮಿಲನವೇ ಆಗಿತ್ತು ಅನ್ನುವಂಥದ್ದು. ಗೊರವನ ಕುಣಿತ, ಪಟದ ಕುಣಿತ, ಪೂಜಾ ಕುಣಿತ, ಸುಗ್ಗಿ ಹಾಡುಗಳು, ಜಾನಪದ ಹಾಡುಗಳು, ಸೊ ಒಂದು ಖುಷಿ ಕೊಡುವಂಥ ಸಂದರ್ಭ. ಅನೇಕ ಗಣ್ಯರು ಬಂದಿದ್ದರು, ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದರು. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಸಾಧಾರಣ ಮಗು ಹುಟ್ಟು ಜನ್ಮ ಸಾವು ಮಾಮೂಲಿ, ಬಟ್ಟು ಒಂದು ಮಗುವಿನ ಜನ್ಮ ಒಂದಷ್ಟು ಜನಗಳಿಗೆ ಅದು ನೋವು ತುಂಬುವಂಥ, ನೋವನ್ನ ಕಳೆಯುವಂಥ ಮಗುವಾಗಬೇಕು. ಮತ್ತು ಸಾಧ್ಯವಾದಷ್ಟು ಏನು ಮಾಡ್ತಿದ್ರು ಪರವಾಗಿಲ್ಲ, ಒಬ್ಬರಿಗೆ ಕೆಡಕನ್ನು ಬಯಸಬಾರ್ದು ಅಂತ ಮಗುವನ್ನ ನಾನು ಬೆಳೆಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ವೇದಿಕೆಯಲ್ಲಿ ಭರತನಾಟ್ಯ, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಪ್ರಕಾರಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಗುರುಪ್ರಸಾದ್, ಗಣಿಗಾರವಿ, ಅನುಪಮ ಹಾಗೂ ವಿನಯ್ ಕುಮಾರ್ ಕುಟುಂಬ ವರ್ಗದವರು ಹಾಜರಿದ್ದರು. ಮಂಡ್ಯ ಕ್ಷೇತ್ರದ ಶಾಸಕ ಎಂ ಶ್ರೀನಿವಾಸ್ ಪ್ರತಿಮೆ ನಿರ್ಮಾಣ ಸಮಿತಿಯಿಂದ 70 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ಜನಪ್ರಿಯ ಶಾಸಕ ಎಂ ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಹಾಗೂ ಅವರ ಎದೆಮಟ್ಟದ ಪ್ರತಿಮೆ ಅನಾವರಣ ಸಮಾರಂಭ ಜನವರಿ 8 ಶುಕ್ರವಾರ ಮಂಡ್ಯ ತಾಲೂಕಿನ ಅವರ ಸ್ವಗ್ರಾಮ ಹನಕೆರೆಯಲ್ಲಿ ಎಂ ಶ್ರೀನಿವಾಸ್ ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಜರುಗಲಿದೆ ಎಂದು ಸಮಿತಿಯ ಉಪಸಂಚಾಲಕರಾದಂತಹ ತಗ್ಗಳಿ ವೆಂಕಟೇಶ್ ಮಂಡ್ಯದಲ್ಲಿ ತಿಳಿಸಿದರು. ಇದೊಂದು ವಿಶೇಷ ಮತ್ತು ಒಂದು ರೀತಿ ವಿಸ್ಮಯ ಅಂದರೂ ಚಿಂತೆ ಇಲ್ಲ. ಯಾಕಂತಂದರೆ ಸಹಜವಾಗಿ ವ್ಯಕ್ತಿಗಳು ಬದುಕಿದ್ದಾಗ ಪ್ರತಿಭೆಗಳನ್ನ ಮಾಡುವಂಥದ್ದು ಅಪರೂಪ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಅಭಿಮಾನಿಗಳೇ ಸ್ವಇಚ್ಛೆಯಿಂದ ಅವರೇ ಹಣವನ್ನು ಕಲೆ ಹಾಕಿ ಅವರ ಶಾಸಕರ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಲುವಾಗಿ ಎದೆಮಟ್ಟದ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಅವರ ಹುಟ್ಟೂರಿನಲ್ಲಿ ಅನ್ನುವಂಥದ್ದು ವಿಶೇಷ. ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲೇ ಮಾದರಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದು ಕೂಡ ಒಂದು ವಿಶೇಷ ಅಂತ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. 8 ಕಾರ್ಯಕ್ರಮ ಅವರ ಹುಟ್ಟೂರಿನಲ್ಲಿ ನಡೀತಾ ಇದೆ, ಅದ್ದೂರಿಗೆ ನಡೀತಾ ಇದೆ. ಆದಿ ಚುಂಚನಗಿರಿ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಸಾಕಷ್ಟು ಗಣ್ಯರು ಕೂಡ ಬರ್ತಾ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ತಾರೆ ಅನ್ನುವಂಥ ಮಾತನ್ನು ಕೂಡ ತಗ್ಗಳಿ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನೇನು ವಿಚಾರಗಳನ್ನು ಹೇಳಿದ್ದಾರೆ ಅವರು, ನೋಡ್ಕೊಂಡು ಬನ್ನಿ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನಪ್ರತಿನಿಧಿಯಾಗಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಾ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅಸಾಧಾರಣ ವ್ಯಕ್ತಿತ್ವ ಹೊಂದಿರುವ ಅವರಿಗೆ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಒಗ್ಗೂಡಿ ಗೌರವ ಸಲ್ಲಿಸುತ್ತಿದ್ದು, ಖ್ಯಾತ ಪ್ರತಿಮೆ ನಿರ್ಮಾಣ ಕಲಾವಿದ ಸತೀಶ್ ಹೇರೂರವರ ಕೈಚಳಕದಲ್ಲಿ ಮೂಡಿ ಬಂದಿರುವ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗುತ್ತಿದೆ ಎಂದರು. ಇಂಥ ಒಬ್ಬ ಧೀಮಂತ ನಾಯಕನ ಹೆಸರಿನಲ್ಲಿ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತೇಳಿ ಹಲವಾರು ಜನ ನಮ್ಮ ಮುಖಂಡರು, ಚಿಂತಕರು, ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡಿ ಮಾತನಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈ ದಿವಸ ಈ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ. ದಿನಾಂಕ 8 ಜನವರಿ 8, 2021 ಅನಾವರಣಗೊಳ್ಳಿದೆ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಅಭಿಮಾನಿಗಳು, ಬೆಂಬಲಿಗರು ಸಹಕಾರವನ್ನು, ಧನ ಸಹಾಯವನ್ನು ನೀಡೋದ್ರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿದ್ದಾರೆ. ಇವತ್ತು ಅವರ ಕುಟುಂಬದವರಿಂದಾಗಲಿ ಅಥವಾ ಎಂ ಶ್ರೀನಿವಾಸ್ ಅವರಿಂದಾಗಲಿ ಒಂದು ನಯಾ ಪೈಸವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದ್ದಾನೆ. ಎಲ್ಲವನ್ನು ನಮ್ಮ ಎಂ ಶ್ರೀನಿವಾಸ್ ಅವರ ಬೆಂಬಲಿಗರು, ಹಿತೈಷಿಗಳು, ಸ್ನೇಹಿತರುಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಇದೊಂದು ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಅವರ ಸ್ವಭಾವ, ಅವರ ಗುಣ, ಅವರ ಹೋರಾಟ, ಅವರ ಒಂದು ಅಪ್ರತಿಮವಾದಂಥ ಜನಮನ್ನಣೆ ಗಳಿಸಿರ್ತಕ್ಕಂಥದ್ದು, ಅವರು ನಿರಂತರವಾಗಿ ಅವ್ರ ಜೀವನದಲ್ಲಿ ಅವರ ಜೀವನವನ್ನೇ ಜನಸೇವೆಗೋಸ್ಕರ ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಅವರ ಒಂದು ಎದೆಮಟ್ಟದ ಪ್ರತಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಗೋಷ್ಠಿಯಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ನಾಗಪ್ಪ, ಶಿವರುದ್ರಪ್ಪ ಉಪಸ್ಥಿತರಿದ್ದರು. 8 ವಿದ್ಯಾರ್ಥಿಗಳಿಗೆ ಜನವರಿ 25 ನಡೆಯಲಿರುವ NMMS ಹಾಗೂ NTSC GMAT ಪರೀಕ್ಷೆಗೆ ಪೂರ್ವಭಾವಿ ತರಬೇತಿ ಕಾರ್ಯಕ್ರಮ ಗ್ರಾಮದ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಈ ಪರೀಕ್ಷೆನ ಕೇಂದ್ರ ಸರ್ಕಾರ ನಡೆಸುತ್ತೆ. ಈ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಸರ್ಕಾರದ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಕೊಡುತ್ತದೆ. ಭಾಗಶಃ ಇದು ಅವರ ವಿದ್ಯಾಭ್ಯಾಸಕ್ಕೆ ನೆರವಾಗುವಂಥ ಒಂದು ವಿಶೇಷ ಕಾರ್ಯಕ್ರಮ ಅನ್ನುವಂಥದ್ದು. ಅದರ ಪೂರ್ವಭಾವಿ ತರಬೇತಿ ಕಾರ್ಯಕ್ರಮ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದರು. ಮಾರಗೌಡನಹಳ್ಳಿ ಗಣಿತ ಶಿಕ್ಷಕರಾದ ಕೆಎಂ ಬಸವರಾಜು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ ಮಕ್ಕಳ ಅನುಕೂಲಕ್ಕಾಗಿ ತರಬೇತಿ ಏರ್ಪಡಿಸಲಾಗಿದೆ ಎಂದರು. ಅಲಗೂರಿನಲ್ಲಿರುವಂತಹ ಗೌರಿಶಂಕರ ಒಂದು ಛತ್ರದಲ್ಲಿ ವಿಶಾಲವಾದಂತಹ ಒಂದು ಆವರಣದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಶಿವಕುಮಾರ್ ಸರ್ ಇವ್ರ ಕಡೆಯಿಂದ ಜಿಮ್ಯಾಟ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾವು ತರಬೇತಿಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಮಕ್ಕಳುಗಳು ಬಹಳ ಖುಷಿಯಿಂದ ಆನಂದದಿಂದ ಈ ಒಂದು ತರಬೇತಿಗೆ ಆಗಮಿಸಿದ್ದಾರೆ. ಆಗಮಿಸಿ ಅವರು ಆ ಒಂದು ಜಿಮ್ಯಾಟ್ಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರಿಯಪ್ಪ, ಪ್ರತಾಪ್, ಮರಿಮಾದಪ್ಪ ಹಾಜರಿದ್ದರು. ಮಂಡ್ಯನಗರದ ಬಿಎಸ್ಪಿ ಕಚೇರಿ ಹಾಗೂ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ವಿದ್ಯಾದಾತೆ ಮಾತೆ ಸಾವಿತ್ರ ಬಾಪುಲೆ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬಿಎಸ್ಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ತಾಳಶಾಸನ ಮೋಹನ್ ಸಾವಿತ್ರಿ ಬಾಪುಲೆಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಕ್ಷರದವನ ಗುಣಗಾನ ಮಾಡಲಾಯಿತು. ಈ ದೇಶದಲ್ಲೇ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಗೆ ಯಾವ ಗೌರವ ಸಿಗಬೇಕು ಆ ಗೌರವವನ್ನು ಈ ಸಮಾಜ ಸಲ್ಲಿಸಬೇಕು ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡುತ್ತೆ. ಪ್ರತಿಯೊಬ್ಬ ಪ್ರಜೆಯೂ ಕೂಡ ಎಲ್ಲರೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು, ಅವರ ವಿಚಾರಗಳನ್ನ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ರೆ ಆಗ ಅವರು ಪಟ್ಟಂತ ಶ್ರಮಕ್ಕೆ ನಿಜವಾಗ್ಲೂ ಸಾರ್ಥಕ ಸಿಗುತ್ತೆ, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಶಿವಶಂಕರ್, ನಿಂಗರಾಜಮ್ಮ, ಚಲುವರಾಜು, ಚೆನ್ನಯ್ಯ, ನಾಗೇಶ್, ರಾಮು, ಪವಿತ್ರ, ಜಯಸುಧಾ, ಉಮಾಶಂಕರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹುಟ್ಟುಹಬ್ಬ ಆಚರಣೆ. ಮಂಡ್ಯದಲ್ಲಿ ಉಚಿತ ಕಾನೂನು ಅರಿವು ಕಾರ್ಯಕ್ರಮ. ಅಕ್ಷರಧಾತೆಗೆ ನುಡಿ ನಮನ. ಸೇವೆಯಲ್ಲಿ ಮುಂದುವರಿಸಲು ಆಗ್ರಹ. ಅತಿಥಿ ಉಪನ್ಯಾಸಕರಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಹುದ್ದೆ ಕಾಯಂಗೊಳಿಸಲು ಒತ್ತಾಯ. ದೆಹಲಿಯ ರೈತರ ಹೋರಾಟಕ್ಕೆ ಯುವಕರ ಧ್ವನಿ. ಸೈಕಲ್ ಜಾಥಾ ಮೂಲಕ ಯುವ ಆಂದೋಲನ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ವಿರುದ್ಧ ಸಿಟ್ಟು. ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನೆ ಯಾತ್ರೆ. ಎಲ್ಲೆಲ್ಲೂ ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. ಪೊಲೀಸರಿಂದ ಸರ್ಪಗಾವಲು. ಮಂಡ್ಯದಲ್ಲಿ ಲಯನ್ಸ್ ಪ್ರಾಂತೀಯ ಸಮ್ಮೇಳನ ಕಾರ್ಯಕ್ರಮ. ರೈತರಿಗೆ ಕೃಷಿ ಉಪಕರಣಗಳ ವಿತರಣೆ. ರೈತರ ಕಡೆಗಣನೆಗೆ ಪ್ರಗತಿಪರ ರೈತ ಮಹಿಳೆ ಕವಿತಾ ಮಿಶ್ರಾ ವಿಷಾದ. ಜನವರಿ 8ರಂದು ಶಾಸಕ ಎಂ ಶ್ರೀನಿವಾಸ್ ಪ್ರತಿಮೆ ಅನಾವರಣ. ಹಣಕೆರೆ ಗ್ರಾಮದಲ್ಲಿ ಅಭಿಮಾನಿಗಳಿಂದ ನೆಚ್ಚಿನ ನಾಯಕನಿಗೆ ಅಭಿನಂದನೆ. ಪ್ರೊಫೆಸರ್ ಜಯಪ್ರಕಾಶ ಗೌಡ ಸಾರಥ್ಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.